Hi friends, welcome back. So in the last lecture, we have come across your preparation of ammonia. So ammonia na yav tara prepare maartivi anta nodidri. Ammonia mainly prepared with the help of urea maartidvi, ammonium chloride maartidvi, matte nama ammonium sulfate inda maartidvi. Adaginda ammonia can also be prepared with the help of Haber process. Inna commercial agirbodu athwa inna large scale na yav tara prepare maartidvi andra by using Haber's process. So aa process alli enagutte andra ನಮ್ಮ ನೈಟ್ರೋಜನ್ ಮತ್ತು ಹೈಡ್ರೋಜನ್ ರಿಯಾಕ್ಟ್ ಆಗಿ ಏನು ಕೊಡ್ತಿತ್ತು ನಮಗೆ ಅಮೋನಿಯಾ ಕೊಡ್ತಿತ್ತು. ಸೊ ಪ್ರಿಪ್ರೇಷನ್ ಆಫ್ ಅಮೋನಿಯಾ ಬೈ ಹೇಬರ್ಸ್ ಪ್ರೊಸೆಸ್ಸಲ್ಲಿ ಟು ಗೆಟ್ ಅ ಹೈ ಈಲ್ಡ್ ಆಫ್ ಅಮೋನಿಯಾ ನಾವೇನು ಮಾಡ್ತಿದ್ವಿ, ಕೆಲವೊಂದಿಷ್ಟು ಕಂಡೀಷನ್ಸ್ ಮೇಂಟೈನ್ ಮಾಡ್ತಿದ್ವಿ. ಆ ಕಂಡೀಷನ್ಸ್ ಯಾವಂದ್ರೆ ನಮ್ಮ ಮೇಂಟೆನೆನ್ಸ್ ಆಫ್ ಟೆಂಪ್ರೇಚರ್ ಆಗಿರ್ಬೋದು, ಮೇಂಟೆನೆನ್ಸ್ ಆಫ್ ಪ್ರೆಷರ್ ಆಗಿರ್ಬೋದು, ಆ್ಯಂಡ್ ಯೂಸ್ ಆಫ್ ಕೆಟಲಿಸ್ಟ್ ಆ್ಯಂಡ್ ಯೂಸ್ ಆಫ್ ಪ್ರಮೋಟರ್. ಸೊ ಆ ಕಂಡೀಷನ್ಸ್ ಮೇಂಟೈನ್ ಮಾಡಿದರೆ ನಮ್ಮ ಈಲ್ಡ್ ಏನಾಗ್ತೈತಿ ಅಥವಾ ಪ್ರೊಡಕ್ಷನ್ ಆಫ್ ಅಮೋನಿಯಾ ಏನಾಗ್ತೈತಿ ನಮಗೆ ಜಾಸ್ತಿ ಆಗ್ತದೆ. ಸೊ ದಿಸ್ ಈಸ್ ಯುವರ್ ಪ್ರಿಪರೇಷನ್ ಆಫ್ ಅಮೋನಿಯಾ. ಆಫ್ಟರ್ ದಟ್ ವಿ ಹ್ಯಾವ್ ಕಮ್ ಅಕ್ರಾಸ್ ಸ್ಟ್ರಕ್ಚರ್ ಆಫ್ ಅಮೋನಿಯಾ. ಸೊ ಸ್ಟ್ರಕ್ಚರ್ ಆಫ್ ಅಮೋನಿಯಾದಲ್ಲಿ ನಮಗೆ ಅಮೋನಿಯಾದಲ್ಲಿ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರ್ತೈತಿ, ಮತ್ತು ಮೂರು ಬಾಂಡ್ ಪೇರ್ ಆಫ್ ಎಲೆಕ್ಟ್ರಾನ್ ಇರ್ತಾವೆ ಅಂತ ಹೇಳಿದ್ವಿ. ಆ್ಯಂಡ್ ಆ ಸ್ಟ್ರಕ್ಚರ್ ಏನಿರ್ತೈತಿ ಅಂತ ಹೇಳಿದ್ವಿ ಅಂದರೆ ನಾವು ಅಮೋನಿಯಾದ ದಟ್ ಈಸ್ ಅ ಟ್ರೈಗೋನಲ್ ಪಿರಾಮಿಡಲ್ ಶೇಪ್ ಇರ್ತಿತ್ತು ವಿತ್ SP3 ಹೈಬ್ರಿಡೈಸೇಷನ್. ಸೊ ಆಫ್ಟರ್ ದಟ್ ವಿ ಹ್ಯಾವ್ ಕಮ್ ಅಕ್ರಾಸ್ ಫಿಸಿಕಲ್ ಆ್ಯಂಡ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಯುವರ್ ಅಮೋನಿಯಾ. ಅಂದರೆ ಅದ್ರದ್ದು ಫಿಸಿಕಲ್ ಪ್ರಾಪರ್ಟಿ ಲೈಕ್ ಬಾಯ್ಲಿಂಗ್ ಪಾಯಿಂಟ್ ಯಾವ ಥರ ಇರ್ತೈತಿ, ಮೆಲ್ಟಿಂಗ್ ಪಾಯಿಂಟ್ ಯಾವ ಥರ ಇರ್ತೈತಿ, ಆ್ಯಂಡ್ ಅದರದ್ದು ಏನು ಗ್ಯಾಸ್ ಇರ್ತೈತೆ ಲಿಕ್ವಿಡ್ ಇರ್ತೈತೆ, ಆ್ಯಂಡ್ ಅದರದ್ದು ಓಡರ್ ಯಾವ ಥರ ಇರ್ತೈತಿ ಅದು ನೋಡಿದ್ವಿ. ಆಫ್ಟರ್ ದಟ್ ವಿ ಹ್ಯಾವ್ ಕಮ್ ಅಕ್ರಾಸ್ ಕೆಮಿಕಲ್ ಪ್ರಾಪರ್ಟೀಸ್, ದಟ್ ಈಸ್ ಅ ರಿಯಾಕ್ಟಿವಿಟಿ ವಿತ್ ವಾಟರ್ ಯಾವ ಥರ ಆಗ್ತೈತಿ, ಆ್ಯಸಿಡ್ಸ್ ಯಾವ ಥರ ಆಗ್ತೈತಿ, ಮತ್ತು ನಮ್ಮ ಅದರದ್ದು ಬೇಸಿಕ್ ನೇಚರ್ ಯಾವ ಥರ ಇರ್ತೈತಿ ಅಂತ ಡಿಸ್ಕಸ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ವಿ ಹ್ಯಾವ್ ಕಮ್ ಅಕ್ರಾಸ್ ಯುವರ್ ಯೂಸಸ್ ಆಫ್ ಅಮೋನಿಯಾ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ಆಕ್ಸೈಡ್ಸ್ ಆಫ್ ನೈಟ್ರೋಜನ್. ಸೊ ಅಟ್ ದ ಬಿಗಿನಿಂಗ್ ಆಫ್ ದ ಚಾಪ್ಟರ್ ನಾವು ಡಿಸ್ಕಸ್ ಮಾಡಬೇಕಾದ್ರೆ ರಿಯಾಕ್ಟಿವಿಟಿ ಆಕ್ಸಿಡೇಷನ್ ಸ್ಟೇಟ್ಸ್ ಡಿಸ್ಕಸ್ ಮಾಡಬೇಕಾದ್ರೆ ನಾವು ಹೇಳಿದ್ವಿ ನಮ್ಮ ಮೇಜರ್ ಆಗಿ -3 ರಿಂದ +5 ವರೆಗೂ ಏನಾಗ್ತೈತಿ, ನಮ್ಮ 15th ಗ್ರೂಪ್ ಎಲಿಮೆಂಟ್ಸ್ ಏನು ಮಾಡ್ತೈತಿ ಆಕ್ಸಿಡೇಷನ್ ಸ್ಟೇಟ್ ತೋರಿಸ್ತೈತಿ ಅಂತ ಹೇಳಿದ್ವಿ. ಬಟ್ ನಮ್ಮ ನೈಟ್ರೋಜನ್ ಇಲ್ ಏನಾಗ್ತೈತಿ ಅಂದರೆ ದಟ್ ವಿಲ್ ಶೋ +1 ರಿಂದ +5 ಆಕ್ಸಿಡೇಷನ್ ಸ್ಟೇಟ್ವರೆಗೂ ತೋರಿಸ್ತೈತಿ. ಸೊ ಇಲ್ಲಿ ಏನು +1 ರಿಂದ +5 ತನಕ ಆಕ್ಸಿಡೇಷನ್ ಸ್ಟೇಟ್ ಅಂತ ತೋರಿಸ್ತೀವಲ್ಲ, ಎಲ್ಲ ಸ್ಟೇಟ್ಸ್ ಒಳಗೂ ಏನು ಮಾಡ್ತೈತಿ ಅಂದರೆ ನಮ್ಮ ನೈಟ್ರೋಜನ್ ಏನು ಮಾಡ್ತೈತಿ ಆಕ್ಸೈಡ್ಸ್ ಮಾಡ್ತೈತಿ. ಅಂದರೆ +1 ರಿಂದ +5 ಅಂತ ತೊಗೊಂಡ್ರಿ ಅಂದರೆ ಟೋಟಲ್ ನಂಬರ್ ಆಫ್ ಎಷ್ಟು 5 ಆಕ್ಸೈಡ್ಸ್ ಮಾಡ್ತೈತಿ. ನಮ್ಮ ನೈಟ್ರೋಜನ್ ಏನು ಮಾಡ್ತೈತಿ ಎಲ್ಲ ಥರ ಆಕ್ಸೈಡ್ಸು ಫಾರ್ಮ್ ಮಾಡ್ತೈತಿ. ದಟ್ ಈಸ್ ಅ ಫ್ರಮ್ ಅ +1 ರಿಂದ +5 ವರೆಗೂ ಏನಾಗ್ತೈತಿ ಆಕ್ಸೈಡ್ಸ್ ಫಾರ್ಮ್ ಮಾಡ್ತೈತಿ. ಯಾಕೆ 5 ಥರ ಆಕ್ಸೈಡ್ಸ್ ಫಾರ್ಮ್ ಮಾಡ್ತೈತಿ ಅಂದರೆ ದಟ್ ಈಸ್ ಡ್ಯೂ ಟು ಫಾರ್ಮೇಷನ್ ಆಫ್ PπPπ ಮಲ್ಟಿಪಲ್ ಬಾಂಡಿಂಗ್ ಬಿಟ್ವೀನ್ ಯುವರ್ ನೈಟ್ರೋಜನ್ ಆ್ಯಂಡ್ ಆಕ್ಸಿಜನ್. ಅಂದರೆ ನಮ್ಮ ಫಾರ್ಮ್ ಆದಂಥ ನೈಟ್ರೋಜನ್ ಮತ್ತು ಆಕ್ಸಿಜನ್ ಮಧ್ಯೆ ಏನಾಗ್ತೈತಿ ಅಂದರೆ ಅಲ್ಲಿ ಫಾರ್ಮೇಷನ್ ಆಫ್ PπPπ ಮಲ್ಟಿಪಲ್ ಬಾಂಡಿಂಗ್ ಆಗ್ತೈತಿ. ಸೊ ಡ್ಯೂ ಟು ಫಾರ್ಮೇಷನ್ ಆಫ್ PπPπ ಮಲ್ಟಿಪಲ್ ಬಾಂಡಿಂಗ್ ನಮ್ಮ ನೈಟ್ರೋಜನ್ ಏನು ಮಾಡ್ತೈತಿ ಅಂದರೆ 5 ಥರ ಆಕ್ಸೈಡ್ಸ್ ಫಾರ್ಮ್ ಮಾಡ್ತೈತಿ. ಸೊ 5 ಆಕ್ಸೈಡ್ಸ್ ಯಾವ್ಯಾವ ಅಂತ ತೊಗೊಂಡ್ರಿ ಅಂದ್ರೆ ಫಸ್ಟ್ ಒನ್ ನಮ್ದು ಯಾವ್ದು ಕೌಂಟ್ ಮಾಡ್ಬೋದು N2O ಅಂತ ತೊಗೋತೀರಿ, ಸೆಕೆಂಡ್ ಒನ್ ನಮಗೆ NO ತೊಗೋತೀರಿ, ಥರ್ಡ್ ಒನ್ನ NO2 ತೊಗೋತೀರಿ, ಅಥವಾ ವಿ ಕ್ಯಾನ್ ಟೇಕ್ ಇಟ್ ಆ್ಯಸ್ ಅ N2O4 ತೊಗೋತೀವಿ. ಫೋರ್ತ್ ಒನ್ ಬಂದ್ರಿ ಅಂದರೆ ನಮಗೆ N2O3 ತೊಗೋತೀರಿ. ಆ್ಯಂಡ್ ನೆಕ್ಸ್ಟ್ ಒನ್ ಏನು ತೊಗೋತೀವಿ ಅಂದರೆ ನಾವು N2O5 ತೊಗೋತೀವಿ. ಸೊ ಇಲ್ಲಿ ಆಕ್ಸಿಡೇಷನ್ ಸ್ಟೇಟ್ಸ್ ಅಂತ ನೋಡ್ಕೊತ ಹೋದ್ರಿ ಅಂದರೆ ಇಲ್ಲಿ ನೈಟ್ರೋಜನ್ ಏನೈತೆ ನಮಗೆ +1 ಆಕ್ಸಿಡೇಷನ್ ಸ್ಟೇಟ, ಇಲ್ಲಿ ನೈಟ್ರೋಜನ್ +2 ಆಕ್ಸಿಡೇಷನ್ ಸ್ಟೇಟ, ಆ್ಯಂಡ್ ಇಲ್ಲಿ ನೈಟ್ರೋಜನ್ ಏನಾಗ್ತೈತಿ ನಮಗೆ +4 ಐತಿ, ಆ್ಯಂಡ್ ಇದು +3 ಐತಿ, ಆ್ಯಂಡ್ ಇದು ಏನೈತಿ ನಮಗೆ +5 ಐತಿ. ಅಂದರೆ ನೈಟ್ರೋಜನಲ್ಲಿ +1 +2 +3 +4 ಮತ್ತು +5 ಎಲ್ಲ ಆಕ್ಸಿಡೇಷನ್ ಸ್ಟೇಟ್ಸೂ ಫಾರ್ಮ್ ಮಾಡ್ತೈತಿ. ಯಾಕೆ 5 ಆಕ್ಸಿಡೇಷನ್ ಸ್ಟೇಟ್ಸ್ ಫಾರ್ಮ್ ಮಾಡ್ತೈತಿ ಅಂದರೆ ದಟ್ ಈಸ್ ಡ್ಯೂ ಟು ಫಾರ್ಮೇಷನ್ ಆಫ್ PπPπ ಮಲ್ಟಿಪಲ್ ಬಾಂಡಿಂಗ್ ಬಿಟ್ವೀನ್ ಯುವರ್ ನೈಟ್ರೋಜನ್ ಆ್ಯಂಡ್ ಆಕ್ಸಿಜನ್. ಸೊ ಇಲ್ಲಿ ಫಾರ್ಮ್ ಆದಂಥ 5 ಆಕ್ಸೈಡ್ಸು. ಸೊ ಈ ಆಕ್ಸೈಡ್ಸನ್ನ ಯಾವ ಥರ ಪ್ರಿಪೇರ್ ಆಗ್ತವೋ ಆ್ಯಂಡ್ ಆ ಆಕ್ಸೈಡ್ಸದ ಅಸಿಡಿಕ್ ಕ್ಯಾರೆಕ್ಟರ್ ಆಯಿತು, ಬೇಸಿಕ್ ಕ್ಯಾರೆಕ್ಟರ್ ಆಯಿತು, ಆ್ಯಂಡ್ ಈ ಫಾರ್ಮ್ ಆದಂಥ ಆಕ್ಸೈಡ್ಸ್ ಗ್ಯಾಸ್ ಅದವು, ಸಾಲಿಡ್ ಅದವು, ಲಿಕ್ವಿಡ್ ಅದವು ಅಂತ ಡಿಸ್ಕಸ್ ಮಾಡೋಮ. ಸೊ ಅಟ್ ದ ಬಿಗಿನಿಂಗ್ ಆಫ್ ದ ಚಾಪ್ಟರ್ ನಾವೇನು ಡಿಸ್ಕಸ್ ಮಾಡಿದ್ವಿ ಅಂದರೆ ಆಕ್ಸೈಡ್ಸ್, ನಮ್ಮ ಮೆಟಲಿಂದ ಆಕ್ಸೈಡ್ಸ್ ಫಾರ್ಮ್ ಆಗ್ತೈತಿ ಮತ್ತು ನಾನ್ ಮೆಟಲ್ಸಿಂದನೂ ಏನಾಗ್ತೈತಿ ಆಕ್ಸೈಡ್ಸ್ ಫಾರ್ಮ್ ಆಗ್ತಿರ್ತೈತಿ. ಸೊ ಮೆಟಲ್ ಆಕ್ಸೈಡ್ಸ್ ಏನು ಹೇಳ್ತಿದ್ವಿ ನಾವು ಬೇಸಿಕ್ ಇನ್ ನೇಚರ್ ಇರ್ತೈತಿ ಅಂತ ಹೇಳಿದ್ವಿ, ವೆರ್ ಆ್ಯಸ್ ನಾನ್ ಮೆಟಲ್ ಆಕ್ಸೈಡ್ಸ್ ಏನಂತ ಹೇಳ್ತಿದ್ವಿ ನಾವು
ಅಸಿಡಿಕ್ ಇನ್ ನೇಚರ್ ಅಂತಿದ್ದು. ಸೊ ನಮ್ಮ ನೈಟ್ರೋಜನ್ ಏನೈತೆ, ನಮ್ಮ ನಾನ್ ಮೆಟಲ್ ಆಕ್ಸೈಡ್ಸ್ ಇರೋದ್ರಿಂದ ಇಲ್ಲಿ ಫಾರ್ಮ್ ಆದಂಥ ಆಕ್ಸೈಡ್ಸ್ ಏನಾಗ್ತವೆ ನಮಗೆ, ಮೇ ಬಿ ಅಸಿಡಿಕ್ ಇರ್ಬೇಕು, ಬಟ್ ದೇ ಆರ್ ನಾಟ್ ದ ಬೇಸಸ್. ಯಾಕಂದರೆ ನಮ್ಮ ನಾನ್ ಮೆಟಲ್ ಆಕ್ಸೈಡ್ಸ್ ಏನಾಗ್ತವೆ, ಅಸಿಡಕ್ ಆಗೋದ್ರಿಂದ ಇಲ್ಲಿ ಫಾರ್ಮ್ ಆದಂಥ ಆಕ್ಸೈಡ್ಸ್ ಏನಿರ್ತವೆ ನಮಗೆ, ಅಸಿಡಿಕ್ ಇರ್ತವೆ. ಸೊ ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್ ಟು ದ ಪ್ರಿಪರೇಷನ್ ಆಫ್ ಆಕ್ಸೈಡ್ಸ್ ಆ್ಯಂಡ್ ದೇರ್ ಪ್ರಾಪರ್ಟಿ. ಫಸ್ಟ್ ಒನ್ ಯಾವುದಂದ್ರೆ ನಿಮಗೆ ಡೈನೈಟ್ರೋಜನ್ ಆಕ್ಸೈಡ್ ಅಂತಲೂ ಕರಿಬೋದು. ಸೊ ಇದನ್ನು ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂದ್ರೆ, ಇಟ್ ಈಸ್ ಪ್ರಿಪೇರ್ಡ್ ವಿತ್ ದ ಹೆಲ್ಪ್ ಆಫ್ NH4NO3. ಸೊ ಇದನ್ನು ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂದ್ರೆ, ಇಟ್ ಈಸ್ ಪ್ರಿಪೇರ್ಡ್ ವಿತ್ ದ ಹೆಲ್ಪ್ ಆಫ್ NH4NO3. ಸೊ NH4NO3 ಅಂದ್ರೆ ದಿಸ್ ಈಸ್ ಯುವರ್ ಅಮೋನಿಯಂ ನೈಟ್ರೇಟ್. ಸೊ ನಮ್ಮ ಅಮೋನಿಯಂ ನೈಟ್ರೇಟ್ ಏನಾಗ್ತೈತಿ ಅಂದ್ರೆ, ಆನ್ ಹೀಟಿಂಗ್ ಈ ಅಮೋನಿಯಂ ನೈಟ್ರೇಟನ್ನು ಹೀಟ್ ಮಾಡಿದರೆ ನಮಗೇನು ಪ್ರೊಡ್ಯೂಸ್ ಆಗ್ತೈತಿ ಅಂದ್ರೆ, N2O ಅಲಾಂಗ್ ವಿತ್ ದ ವಾಟರ್. ದಟ್ ಈಸ್ ಅ ಹೀಟಿಂಗ್ ಆಫ್ ಯುವರ್ ಅಮೋನಿಯಂ ನೈಟ್ರೇಟ್ ಗಿವ್ಸ್ ಅ ನೈಟ್ರಸ್ ಆ್ಯಸಿಡ್, ಆರ್ ವಿ ಕಾಲ್ ಇಟ್ ಆ್ಯಸ್ ಅ ಡೈನೈಟ್ರೋಜನ್ ಆಕ್ಸೈಡ್ ಅಂತಲೂ ಕರಿತೀವಿ, ಅಥವಾ ನೈಟ್ರಸ್ ಆಕ್ಸೈಡ್ ಅಂತಲೂ ಕರಿತೀವಿ. ಸೊ ನಮ್ಮ ಅಮೋನಿಯಂ ನೈಟ್ರೇಟನ್ನು ಹೀಟ್ ಮಾಡಿದ್ರೆ ಏನು ಸಿಗ್ತೈತಿ ನಮಗೆ, ನೈಟ್ರಸ್ ಆಕ್ಸೈಡ್ ಸಿಗ್ತೈತಿ ಅಲಾಂಗ್ ವಿತ್ ದ ವಾಟರ. ಸೊ ಇದು ಏನಂದರೆ, ಇಟ್ ಈಸ್ ಅ ಕಲರ್ಲೆಸ್ ಗ್ಯಾಸ್ ವಿತ್ ನ್ಯೂಟ್ರಲ್ ಇನ್ ನೇಚರ್. ಸೊ ನಾವು ಏನು ಹೇಳ್ತಿದ್ವಿ, ನಮ್ಮ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಅಸಿಡಿಕ್ ಇರ್ತಾವ ಅಂತ ಹೇಳ್ತಿದ್ವಿ, ಬಟ್ ನಮ್ಮ N2O ದಟ್ ಈಸ್ ಅ ನೈಟ್ರಸ್ ಆಕ್ಸೈಡ್ ಏನಿರ್ತೈತಿ, ವಿಚ್ ಈಸ್ ಅ ನ್ಯೂಟ್ರಲ್ ಇನ್ ನೇಚರ್. ಸೊ ಇದ್ರ ಪ್ರಿಪ್ರೇಷನ್ ಹೆಂಗೆ ಮಾಡ್ತೀವಿ ಅಂದ್ರೆ, ದಟ್ ಈಸ್ ಪ್ರಿಪೇರ್ಡ್ ವಿತ್ ದ ಹೆಲ್ಪ್ ಆಫ್ ಅಮೋನಿಯಂ ನೈಟ್ರೇಟ್. ಆನ್ ಹೀಟಿಂಗ್ ಇಟ್ ಗಿವ್ಸ್ ಅ ನೈಟ್ರಸ್ ಆಕ್ಸೈಡ್ ಆ್ಯಂಡ್ ಅ ವಾಟರ್. ಸೊ ಇದು ಏನೈತಲ್ಲ ನೈಟ್ರಸ್ ಆಕ್ಸೈಡ್, ವಿಚ್ ಈಸ್ ಅ ಕಲರ್ಲೆಸ್ ಗ್ಯಾಸ್ ಆ್ಯಂಡ್ ಅ ಇಟ್ ಈಸ್ ಅ ನ್ಯೂಟ್ರಲ್ ಇನ್ ನೇಚರ್. ಸೊ ಬ್ಯಾಲೆನ್ಸ್ ಮಾಡ್ಕೊಂಡ್ರಿ ಅಂದ್ರೆ ನೋಡ್ರಿ, ಎರಡು ನೈಟ್ರೋಜನ 3 ಆಕ್ಸಿಜನ್ನ 1 ಮತ್ತು 2 ಆಕ್ಸಿಜನ್ ಐತಿ, 3 ಆಕ್ಸಿಜನ್ ಮಾಡ್ಕೋಬೇಕಾ. ಆ್ಯಂಡ್ ಹೈಡ್ರೋಜನ್ 4 ಐತಿ, ಹೈಡ್ರೋಜನ್ 2 ಐತಿ. ಇಲ್ಲಿ ಮಾಡ್ಕೊಂಡ್ರೆ ನಿಮ್ಗೆ ಹೈಡ್ರೋಜನ್ 4 ಬ್ಯಾಲೆನ್ಸ್ ಆಗ್ತೈತಿ, ಆ್ಯಂಡ್ ಆಕ್ಸಿಜನ್ 3 ಏನಾಗ್ತೈತಿ, ಬ್ಯಾಲೆನ್ಸ್ ಆಗ್ತೈತಿ. ಸೊ ಪ್ರಿಪ್ರೇಷನ್ ಆಫ್ ನೈಟ್ರಸ್ ಆ್ಯಸಿಡ್ ಡನ್ ವಿತ್ ದ ಹೆಲ್ಪ್ ಆಫ್ ಯುವರ್ ಅಮೋನಿಯಂ ನೈಟ್ರೇಟ್. ಸೆಕೆಂಡ್ ಒನ್ ನಮ್ದು ಯಾವುದು, ನೈಟ್ರಿಕ್ ಆಕ್ಸೈಡ್. ಸೊ ನೈಟ್ರಿಕ್ ಆಕ್ಸೈಡ್ ಅಂದರೆ ನಮ್ಮ NO. ಸೊ ನೈಟ್ರಸ್ ಆಕ್ಸೈಡನ್ನು ಬೈ ಯೂಸಿಂಗ್ ಅಮೋನಿಯಂ ನೈಟ್ರೇಟ್ ಮಾಡಿದ್ವಿ, ನೈಟ್ರಿಕ್ ಆಕ್ಸೈಡ್ ಹೆಂಗೆ ಮಾಡ್ತೀವಿ ಅಂದ್ರೆ, ಬೈ ಯೂಸಿಂಗ್ ಸೋಡಿಯಂ ನೈಟ್ರೈಟ್. ಅಂದರೆ ನಮ್ಮ NaNO2 ರಿಯಾಕ್ಟ್ಸ್ ವಿತ್ FeSO4 ಆ್ಯಂಡ್ ಯುವರ್ H2SO4. ಅಂದರೆ ನಮ್ಮ ಸೋಡಿಯಂ ನೈಟ್ರೇಟ್ ನೈಟ್ರೈಟ್ ಏನಾಗ್ತೈತಿ, FeSO4 ಮತ್ತು H2SO4 ಜೊತೆ ರಿಯಾಕ್ಟ್ ಆಯ್ತು ಅಂದರೆ ಏನು ಕೊಡ್ತೈತಿ ನಮಗೆ, ನೈಟ್ರಿಕ್ ಆಕ್ಸೈಡ್ ಕೊಡ್ತೈತಿ. ಅದ್ರ ಜೊತೆ ವಾಟರ್ ಆ್ಯಂಡ್ ಅಗೇನ್ ಫಾರ್ಮೇಷನ್ ಆಫ್ ಸೋಡಿಯಂ ಬೈ ಸಲ್ಫೇಟ್ ಆ್ಯಂಡ್ ಅ ಫಾರ್ಮೇಷನ್ ಆಫ್ Fe2SO4 ಟ್ರೈಸ್ ಆಗ್ತದೆ. ಸೊ ಇಲ್ಲಿ ಅಂದರೆ ಏನಾಗ್ತೈತಿ, ನಮ್ಮ ಸೋಡಿಯಂ ನೈಟ್ರೈಟ್ ರಿಯಾಕ್ಟ್ ವಿತ್ FeSO4 ಆ್ಯಂಡ್ H2SO4, ಇಟ್ ಗಿವ್ಸ್ ಅ ನೈಟ್ರಿಕ್ ಆಕ್ಸೈಡ್. ಸೊ ಈ ನೈಟ್ರಿಕ್ ಆಕ್ಸೈಡು ಕೂಡ ಏನಂದ್ರೆ, ವಿಚ್ ಈಸ್ ಆಲ್ಸೋ ಕಲರ್ಲೆಸ್ ಗ್ಯಾಸ್ ಆ್ಯಂಡ್ ಅ ನ್ಯೂಟ್ರಲ್ ಇನ್ ನೇಚರ್. ಸೊ ನೈಟ್ರಸ್ ಆಕ್ಸೈಡ್ ಏನು ಕಲರ್ಲೆಸ್ಸು ಮತ್ತು ನ್ಯೂಟ್ರಲ್ ಇತ್ತಲ್ಲ, ಅದೇ ಥರ ನಮ್ಮ ನೈಟ್ರಿಕ್ ಆಕ್ಸೈಡು ಕೂಡ ಏನಿರ್ತೈತಿ ಅಂದರೆ ಕಲರ್ಲೆಸ್ ಆ್ಯಂಡ್ ನ್ಯೂಟ್ರಲ್ ಇರ್ತದೆ. ಸೊ ಈ ರಿಯಾಕ್ಷನ್ ಏನಿಲ್ಲ ನಮಗೆ, ಬ್ಯಾಲೆನ್ಸ್ ಇಲ್ಲ, ಬ್ಯಾಲೆನ್ಸ್ ಮಾಡ್ತಾ ಹೋದ್ರಿ ಅಂದರೆ ನಿಮಗೆ ಇಲ್ಲಿ 2 NaNO2 ಆಗ್ತೈತಿ ಆ್ಯಂಡ್ 2 FeSO4 ಆಗ್ತೈತಿ. ಇದು ನಿಮ್ಮ 3 H2SO4 ಮಾಡಿಕೊಂಡ್ರಿ ಅಂದ್ರೆ ಇದು ನಿಮ್ಮ 2 NO ಆ್ಯಂಡ್ ಇಟ್ ಈಸ್ ಯುವರ್ 2 H2O ಆ್ಯಂಡ್ ಇಟ್ ಈಸ್ ಯುವರ್ 2 NaHSO4. ಸೊ ಇದು ಏನಾಗ್ತೈತಿ ನಮಗೆ, ಬ್ಯಾಲೆನ್ಸ್ಡ್ ಇಕ್ವೇಷನ್ ಫಾರ್ ಅ ಪ್ರಿಪರೇಷನ್ ಆಫ್ ಯುವರ್ ನೈಟ್ರಿಕ್ ಆಕ್ಸೈಡ್. ಸೊ ಫಸ್ಟ್ ಒನ್ ಪ್ರಿಪರೇಷನ್ ಆಫ್ ಯುವರ್ ನೈಟ್ರಸ್ ಆಕ್ಸೈಡ್ ವಿತ್ ದ ಹೆಲ್ಪ್ ಆಫ್ ಅಮೋನಿಯಂ ನೈಟ್ರೇಟ್ ಆ್ಯಂಡ್ ಅ ಪ್ರಿಪರೇಷನ್ ಆಫ್ ನೈಟ್ರಿಕ್ ಆಕ್ಸೈಡ್ ವಿತ್ ದ ಹೆಲ್ಪ್ ಆಫ್ ಸೋಡಿಯಂ ನೈಟ್ರೈಟ್. ಬಟ್ ಎರಡೂ ಏನದವು ಇಲ್ಲಿ, ಎರಡೂ ಕೂಡ ಕಲರ್ಲೆಸ್ ಗ್ಯಾಸ್ ಆ್ಯಂಡ್ ವಿಚ್ ಆರ್ ನ್ಯೂಟ್ರಲ್ ಇನ್ ನೇಚರ್. ಥರ್ಡ್ ಒನ್ ಬಂದ್ಬಿಟ್ಟು ನಮ್ಮ ಪ್ರಿಪರೇಷನ್ ಆಫ್ ಡೈನೈಟ್ರೋಜನ್ ಟ್ರೈ ಆಕ್ಸೈಡ್. ಫಸ್ಟ್ ಒನ್ ಮಾಡಿದ್ದು ನಮ್ಮ ನೈಟ್ರಸ್ ಆಕ್ಸೈಡ್ ಮಾಡಿದ್ವಿ, ಸೆಕೆಂಡ್ ಒನ್ನ ನೈಟ್ರಿಕ್ ಆಕ್ಸೈಡ್ ಮಾಡಿದ್ವಿ, ಥರ್ಡ್ ಒನ್ ಯಾವ್ದು ಮಾಡ್ತೀವಿ ಅಂದರೆ ನಮ್ಮ ಡೈನೈಟ್ರೋಜನ್ ಟ್ರೈ ಆಕ್ಸೈಡ್. ಸೊ ಡೈನೈಟ್ರೋಜನ್ ಟ್ರೈ ಆಕ್ಸೈಡ್ ಯಾವ ಥರ ಪ್ರಿಪೇರ್ ಮಾಡ್ತೀವಿ ಅಂದರೆ, ರಿಯಾಕ್ಷನ್ ಆಫ್ ಯುವರ್ ನೈಟ್ರಿಕ್ ಆಕ್ಸೈಡ್ ವಿತ್ ಡೈನೈಟ್ರೋಜನ್ ಟೆಟ್ರಾಕ್ಸೈಡ್. ಅಂದರೆ ನಮ್ಮ ನೈಟ್ರಿಕ್ ಆಕ್ಸೈಡ್ ಏನೈತಲ್ಲ NO, ಇದು ಏನಾಗ್ತೈತಿ ಅಂದರೆ ಡೈನೈಟ್ರೋಜನ್ ಟೆಟ್ರಾಕ್ಸೈಡ್. 2 ನೈಟ್ರೋಜನ್ ಐತಿ, 4 ಆಕ್ಸಿಜನ್ ಐತಿ, ಅದಕ್ಕೆ ಇದು ಏನಾಗ್ತೈತಿ ನಮ್ಮ ಡೈನೈಟ್ರೋಜನ್ ಟೆಟ್ರಾಕ್ಸೈಡ್ ಜೊತೆ ರಿಯಾಕ್ಟ್ ಆಯ್ತಂದ್ರೆ ಇದು ಏನು ಫಾರ್ಮ್ ಮಾಡ್ತೈತಿ ಅಂದರೆ ನಮ್ಮ ಡೈನೈಟ್ರೋಜನ್ ಟ್ರೈ ಆಕ್ಸೈಡ್ ಪ್ರಿಪೇರ್ ಮಾಡ್ತೈತಿ. ದಟ್ ಇಸ್ ಅ ರಿಯಾಕ್ಷನ್ ಆಫ್ ಯುವರ್ ನೈಟ್ರಿಕ್ ಆಕ್ಸೈಡ್ ವಿತ್ ಡೈನೈಟ್ರೋಜನ್ ಟೆಟ್ರಾಕ್ಸೈಡ್, ದ ಫಾರ್ಮೇಷನ್ ಆಫ್ ಡೈನೈಟ್ರೋಜನ್ ಟ್ರೈ ಆಕ್ಸೈಡ್. ಇದು ಏನಿರ್ತೈತಿ ಅಂದರೆ, ವಿಚ್ ಈಸ್ ಅ ಬ್ಲೂ ಸಾಲಿಡ್ ಆ್ಯಂಡ್ ವಿಚ್ ಈಸ್ ಅಸಿಡಿಕ್ ಇನ್ ನೇಚರ್. ಸೊ ಫಸ್ಟ್ 2 ಏನಿದ್ದು ನಮ್ಮ ನ್ಯೂಟ್ರಲ್ ಗ್ಯಾಸಸ್ ಇದ್ವು, ಆ್ಯಂಡ್ 3rd ಏನೈತಿ, ಇಟ್ ಈಸ್ ಅ ಬ್ಲೂ ಸಾಲಿಡ್ ವಿಚ್ ಈಸ್ ಅ
ಆಸಿಡಿಕ್ ಇನ್ ನೇಚರ್ಸು ಯಾವುದು ಅಂದ್ರೆ ನಮ್ಮ ಇದು ಹೆಂಗೆ ಪ್ರಿಪೇರ್ ಆಗ್ತೈತಿ ಅಂದ್ರೆ ನೈಟ್ರಿಕ್ ಆಕ್ಸೈಡ್ ಮತ್ತು ನಿಮ್ಮ ಡೈನೈಟ್ರೋಜನ್ ಟೆಟ್ರಾಕ್ಸೈಡ್ ರಿಯಾಕ್ಟ್ ಆಯ್ತಂದ್ರೆ ಏನಾಗ್ತೈತೆ ನಮ್ಮ ಡೈನೈಟ್ರೋಜನ್ ಟ್ರೈಆಕ್ಸೈಡ್ ಫಾರ್ಮ್ ಆಗ್ತೈತಿ, ವಿಚ್ ಈಸ್ ಅ ಬ್ಲೂ ಸಾಲಿಡ್ ಆ್ಯಂಡ್ ಆಸಿಡಿಕ್ ಇನ್ ನೇಚರ್. ಸೊ ಒಂದನೇದು ನಮ್ದು ಆಕ್ಸಿಡೇಷನ್ ಸ್ಟೇಟ ಪ್ಲಸ್ 1 ಇತ್ತು, ಎರಡನೇದು ಆಕ್ಸಿಡೇಷನ್ ಸ್ಟೇಟ ಪ್ಲಸ್ 2 ಇತ್ತು. ಇದು ತೊಗೊಂಡ್ರಿ ಅಂದ್ರೆ ಇದ್ರದ್ದು ಆಕ್ಸಿಡೇಷನ್ ಸ್ಟೇಟ್ ಏನಿರ್ತೈತಿ ಅಂದ್ರೆ ನಮಗೆ ಪ್ಲಸ್ 3 ಆಕ್ಸಿಡೇಷನ್ ಸ್ಟೇಟ್ ಇರ್ತೈತಿ. ಸೊ ಅಂದ್ರೆ ನಾವೇನು ಹೇಳಿದ್ವಿ, ನಮ್ಮ ನೈಟ್ರೋಜನ್ ಪ್ಲಸ್ 1 ಇಂದ ಪ್ಲಸ್ 5 ವರ್ಗೂ ಫಾರ್ಮ್ ಮಾಡ್ತೈತಿ ಅಂತ ಹೇಳಿದ್ರಿ. ಫಸ್ಟ್ ನೋಡಿದ್ದು ಪ್ಲಸ್ 1 ಇತ್ತು, ಸೆಕೆಂಡ್ ನೋಡಿದ್ದು ಪ್ಲಸ್ 2 ಇತ್ತು, ಆ್ಯಂಡ್ ಥರ್ಡ್ 1 ಇದೆಯೋ ನಮಗೆ ಪ್ಲಸ್ 3. ಸೊ ಎಕ್ಸಾಂಪಲ್ ಯಾವುದು ಅಂದ್ರೆ ನಮಗೆ ಅದು ಡೈನೈಟ್ರೋಜನ್ ಟ್ರೈಆಕ್ಸೈಡ್, ದಿಸ್ ಈಸ್ ಯುವರ್ ಥರ್ಡ್ ಒನ್ ವಿಚ್ ಈಸ್ ಅ ಬ್ಲೂ ಸಾಲಿಡ್ ಆ್ಯಂಡ್ ಆಸಿಡಿಕ್ ಇನ್ ನೇಚರ್. ಫೋರ್ತ್ ಒನ್ ಬಂದ್ಬಿಟ್ಟು ನಮ್ಮ ನೈಟ್ರೋಜನ್ ಡೈಆಕ್ಸೈಡ್. ಫೋರ್ತ್ ಒನ್ ಯಾವುದು ಅಂದ್ರೆ ನಮ್ಮ ನೈಟ್ರೋಜನ್ ಡೈಆಕ್ಸೈಡ್, ದಟ್ ಈಸ್ ಅ ಫಾರ್ಮುಲಾ NO2. ಸೊ ನೈಟ್ರೋಜನ್ ಡೈಆಕ್ಸೈಡ್ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ವಿತ್ ದ ಹೆಲ್ಪ್ ಆಫ್ PbNO3 ಟ್ವೈಸ್. ಸೊ ದಟ್ ಈಸ್ PbNO3 ಅಂದ್ರೆ ಲೆಡ್ ನೈಟ್ರೇಟ್, ನಮ್ಮ ಲೆಡ್ ನೈಟ್ರೇಟ್ ಆನ್ ಹೀಟಿಂಗ್. ಸೊ ಇದನ್ನು ಹೀಟ್ ಮಾಡ್ತೀರಿ ಅಬೌಟ್ 627 ಕೆಲ್ವಿನಿಗೆ ಹೀಟ್ ಮಾಡಿದಿರಿ ಅಂದರೆ 670 ಕೆಲ್ವಿನಿಗೆ ಹೀಟ್ ಮಾಡಿದರೆ ಏನಾಗ್ತೈತಿ, ನಮ್ಮ ಲೆಡ್ ನೈಟ್ರೇಟ್ ಡಿಕಾಂಪೋಸ್ ಆಗಿ ಏನು ಪ್ರೊಡ್ಯೂಸ್ ಮಾಡ್ತೈತಿ ಅಂದ್ರೆ ನೈಟ್ರೋಜನ್ ಡೈಆಕ್ಸೈಡ್ ಅದ್ರ ಜೊತೆ ನಮ್ಗೆ ಏನು ಮಾಡ್ತೈತಿ ಲೆಡ್ ಆಕ್ಸೈಡ್ ಪ್ರೊಡ್ಯೂಸ್ ಮಾಡ್ತೈತಿ. ಸೊ ಇದ್ರದ್ದು ನೀವು ಬ್ಯಾಲೆನ್ಸ್ಡ್ ರಿಯಾಕ್ಷನ್ ಬರ್ಕೊಂಡ್ರಿ ಅಂದ್ರೆ ಇದು ಏನಾಗ್ತೈತಿ ನಮಗೆ 2PbNO3 ಟ್ವೈಸ್ ಗಿವ್ಸ್ 2NO2 ಆ್ಯಂಡ್ 2PbO, ದಟ್ ಈಸ್ ಅ 4NO2 ಆಗುತ್ತೆ, ನಾಟ್ ಅ 2, ಇಟ್ ವಿಲ್ ಬಿ ಯುವರ್ 4NO2, ದಟ್ ಈಸ್ ಅ ಫಾರ್ಮೇಷನ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ವಿತ್ ದ ಹೆಲ್ಪ್ ಆಫ್ ಲೆಡ್ ನೈಟ್ರೈಡ್. ಸೊ ಇದು ಏನಾಗ್ತೈತಿ ಅಂದ್ರೆ ವಿಚ್ ಈಸ್ ಅ ಬ್ರೌನ್ ಗ್ಯಾಸ್ ಆ್ಯಂಡ್ ಇಟ್ ಈಸ್ ಅ ಅಗೇನ್ ಅಸಿಡಿಕ್ ಇನ್ ನೇಚರ್. ಸೊ ನೀವು ನಾರ್ಮಲ್ ಆಗಿ ನಮ್ಮ ಲ್ಯಾಬಲ್ಲಿ ಟೆಸ್ಟ್ ಮಾಡ್ತೀರಿ ನೋಡಿರಿ, ನಿಮ್ಮ ಕ್ವಾಲಿಟೇಟಿವ್ ಅನಲೈಸಿಸ್ ಮಾಡಬೇಕಾದ್ರೆ ನೈಟ್ರೇಟ್ ಟೆಸ್ಟ್ ಮಾಡ್ತಿರಲ್ಲ, ಅದೇನು ಬ್ರೌನ್ ಗ್ಯಾಸ್ ಬರ್ತೈತಲ್ಲ, ದಟ್ ಈಸ್ ಅ NO2 ವಿಚ್ ಈಸ್ ಅ ಅಸಿಡಿಕ್ ಇನ್ ನೇಚರ್. ಸೊ ನಮ್ಮ ಲೆಡ್ ನೈಟ್ರೇಟನ್ನ ಹೀಟ್ ಮಾಡಿದ್ರಿ ಅಂದ್ರೆ ನಮ್ಗೆ ಏನು ಸಿಗ್ತೈತಿ ನೈಟ್ರೋಜನ್ ಡೈಆಕ್ಸೈಡ್ ಸಿಗ್ತೈತಿ, ವಿಚ್ ಈಸ್ ಅ ಬ್ರೌನ್ ಗ್ಯಾಸ್ ಆ್ಯಂಡ್ ವಿಚ್ ಈಸ್ ಅಸಿಡಿಕ್ ಇನ್ ನೇಚರ್. ಸೊ ಇದ್ರದ್ದು ಆಕ್ಸಿಡೇಷನ್ ಸ್ಟೇಟ್ ತೊಗೊಂಡ್ರಿ ಅಂದ್ರೆ ಇಲ್ಲಿ ಬರ್ತಕ್ಕಂಥ ನೈಟ್ರೋಜನದ ಆಕ್ಸಿಡೇಷನ್ ಸ್ಟೇಟ್ ಏನಿರ್ತೈತಿ ನಮಗೆ ಪ್ಲಸ್ 4 ಇರ್ತೈತಿ. ಬಟ್ ಇದನ್ನು ನಮ್ಮ ನೈಟ್ರೋಜನ್ ಡೈಆಕ್ಸೈಡ್ ನೋಡಿದಿರಿ ಅಂದ್ರೆ ನೈಟ್ರೋಜನ್ ಡೈಆಕ್ಸೈಡ್ ಇಲ್ಲಿ ಏನು ಬರ್ತೈತಿ ಅಂದ್ರೆ ನಮಗಿದು ಆಡ್ ಎಲೆಕ್ಟ್ರಾನ್ ಅಂತ ಕೌಂಟ್ ಆಗ್ತೈತಿ. ಇದು ಸ್ಟ್ರಕ್ಚರ್ ಹಾಕ್ಕೊಂಡ್ರಿ ಅಂದ್ರೆ ಇದು ಏನಿರ್ತೈತಿ ಅಂದ್ರೆ ಆಡ್ ಎಲೆಕ್ಟ್ರಾನ್ ಆಗಿ ಎಕ್ಸಿಸ್ಟ್ ಆಗ್ತೈತಿ. ಹಾಗಾಗಿ ನಮ್ಮ NO2 ಏನಾಗ್ತೈತಿ ಅಂದ್ರೆ ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ N2O4 ಆಗಿ ಎಕ್ಸಿಸ್ಟ್ ಆಗ್ತೈತಿ. N2O4 ಆಗಿ ಯಾಕೆ ಎಕ್ಸಿಸ್ಟ್ ಆಗ್ತೈತಿ ಅಂದ್ರೆ ಡ್ಯೂ ಟು ಪ್ರೆಸೆನ್ಸ್ ಆಫ್ ಆಡ್ ಎಲೆಕ್ಟ್ರಾನ್. ನಮ್ಮ ನೈಟ್ರೋಜನ್ ಮಧ್ಯೆ ಏನಾಗ್ತೈತಿ ಆಡ್ ಎಲೆಕ್ಟ್ರಾನ್ ಇರೋದ್ರಿಂದ ಅವು ಶೇರಿಂಗ್ ಆಗಿ ಏನಾಗ್ತೈತಿ ನಮಗೆ N2O4 ಆಗಿ ಫಾರ್ಮ್ ಆಗ್ತೈತಿ. ಇದನ್ನೇನಂತ ಕರಿತೀವಿ ನಾವು ಡೈಮರ್ ಅಂತ ಕರಿತೀವಿ. ಯಾಕೆ ನಮ್ಮ ನೈಟ್ರೋಜನ್ ಡೈಆಕ್ಸೈಡ್ ಡೈಮರ್ ಆಗಿ ಎಕ್ಸಿಸ್ಟ್ ಆಗ್ತೈತಿ ಅಂದ್ರೆ ಡ್ಯೂ ಟು ಪ್ರೆಸೆನ್ಸ್ ಆಫ್ ಆಡ್ ಎಲೆಕ್ಟ್ರಾನ್ ಇನ್ ಯುವರ್ NO2. ಸೊ ನಮ್ಮ NO2ದಲ್ಲಿ ಆಡ್ ಎಲೆಕ್ಟ್ರಾನ್ ಇರೋದ್ರಿಂದ NO2 ಏನಾಗಿ ಎಕ್ಸಿಸ್ಟ್ ಆಗ್ತೈತಿ ಅಂದ್ರೆ N2O4 ಆಗಿ ಎಕ್ಸಿಸ್ಟ್ ಆಗ್ತೈತಿ. ಅದನ್ನೇನಂತ ಕರಿತೀವಿ ನಾವು ಡೈಮರ್ ಅಂತ ಕರಿತೀವಿ. ಇದು ನಮ್ಮ ನೈಟ್ರೋಜನ್ ಡೈಆಕ್ಸೈಡ್, ಇದು ನಮ್ಮ ಡೈನೈಟ್ರೋಜನ್ ಟೆಟ್ರಾಕ್ಸೈಡ್. ಸೊ ಇದು ಏನಿರ್ತೈತಿ ಬ್ರೌನ್ ಗ್ಯಾಸ ಆಸಿಡಿಕ್ ಇನ್ ನೇಚರ್ ವಿತ್ ಆಕ್ಸಿಡೇಷನ್ ನಂಬರ್ ಪ್ಲಸ್ 4. ಸೊ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡ್ರಿ ಅಂದ್ರೆ ಇಲ್ಲಿ 2NO2 ತೊಗೊಂಡ್ರಿ ಅಂದ್ರೆ ನಮಗೆ ಏನು ಸಿಗ್ತೈತಿ N2O4 ಸಿಗ್ತೈತಿ. ಸೊ ದಿಸ್ ಈಸ್ ಯುವರ್ ಫೋರ್ತ್ ಒನ್, ದಟ್ ಈಸ್ ಅ ಫಾರ್ಮೇಷನ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್ ಆರ್ ಅ ಫಾರ್ಮೇಷನ್ ಆಫ್ ಡೈನೈಟ್ರೋಜನ್ ಟೆಟ್ರಾಕ್ಸೈಡ್. ಇಲ್ಲಿ ನಮ್ಮ ಫಾರ್ಮ್ ಆದಂಥ NO2 ಏನಿರ್ತೈತಿ ಬ್ರೌನ್ ಗ್ಯಾಸ್ ಇರ್ತೈತಿ. ಆ್ಯಂಡ್ ಯಾವಾಗ ಅದು ಡೈಮರ್ ಆಗಿ ಎಕ್ಸಿಸ್ಟ್ ಆಗ್ತೈತಲ್ಲ ಇದು ಏನಿರ್ತೈತಿ ಅಂದ್ರೆ ನಮಗೆ ಸಾಲಿಡ್ ಸ್ಟೇಟ್ ಒಳಗಿರ್ತೈತಿ, ನಾಟ್ ಇನ್ ಅ ಬ್ರೌನ್ ಗ್ಯಾಸ್. N2O4 ಆಯ್ತಂದ್ರೆ ಡೈಮರ್ ಆಗಿ ಎಕ್ಸಿಸ್ಟ್ ಆಗ್ತಿತ್ತಂದ್ರೆ ಸಾಲಿಡ್ ಇರ್ತೈತಿ, ದಟ್ ಈಸ್ ಅ ಕಲರ್ಲೆಸ್ ಸಾಲಿಡ್ ಇರ್ತೈತಿ. ಬಟ್ ಇಟ್ ಈಸ್ ಆಲ್ಸೋ ಅಸಿಡಿಕ್ ಇನ್ ನೇಚರ್. ನಿಮ್ಮ N2O4 ಬ್ರೌನ್ ಗ್ಯಾಸ್ ಇರಲ್ಲ, NO2 ಏನಿರ್ತೈತಿ ಬ್ರೌನ್ ಗ್ಯಾಸ್ ಇರ್ತೈತಿ. ವೇರಾಜ್ ನಮ್ಮ N2O4 ಡೈಮರ್ ಏನಾಗ್ತೈತಿ ಅಂದ್ರೆ ವಿಚ್ ಈಸ್ ಅ ಕಲರ್ಲೆಸ್ ಸಾಲಿಡ್ ವಿಚ್ ಈಸ್ ಅಸಿಡಿಕ್ ಇನ್ ನೇಚರ್. ಸೊ ನಮ್ಮದು NO2 ಇತ್ತಂದ್ರೆ ಗ್ಯಾಸಿಯಸ್ ಫಾರ್ಮ್ ಒಳಗಿರ್ತೈತಿ, ಡೈಮರ್ ಆಗಿ ಎಕ್ಸಿಸ್ಟ್ ಆಯ್ತಂದ್ರೆ N2O4 ಆಗಿ ಎಕ್ಸಿಸ್ಟ್ ಆಯ್ತಂದ್ರೆ ಏನಿರ್ತೈತಿ ಅದು ಕಲರ್ಲೆಸ್ ಸಾಲಿಡ್ ವಿಚ್ ಈಸ್ ಅಸಿಡಿಕ್ ಇನ್ ನೇಚರ್. ಫಿಫ್ತ್ ಅನ್ನು ಬಂದ್ಬಿಟ್ಟು ನಮ್ಮ ನೈಟ್ರೋಜನ್ ಪೆಂಟಾಕ್ಸೈಡ್, ದಟ್ ಈಸ್ N2O5. ಸೊ ನೈಟ್ರೋಜನ್ ಪೆಂಟಾಕ್ಸೈಡ್ ಫಾರ್ಮುಲಾ N2O5 ಇರ್ತೈತಿ. ಸೊ ಇದನ್ನು ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ದಟ್ ಈಸ್ ಅ ರಿಯಾಕ್ಷನ್ ಬಿಟ್ವೀನ್ ಯುವರ್ HNO3. ಸೊ HNO3 ಅಂದರೆ ಏನು ನಮಗೆ ನೈಟ್ರಿಕ್ ಆ್ಯಸಿಡ್ ರಿಯಾಕ್ಟ್ಸ್ ವಿತ್ P4O10 ವಿಚ್ ಈಸ್ ಅ ಡೈಮರ್. ಇದು ನಮ್ದು ಏನಿರ್ತೈತಿ ಅಂದ್ರೆ ಫಾಸ್ಫರಸ್
pentoxide irthethi, that is P2O5, which exists as a dimer P4O10. So nama nitric acid phosphorus pentoxide, that is a P4O10 jothi react aitandre enagutethi nama formation of N2O5 along with the HPO3. HPO3 andre that is a metaphosphoric acid. So reaction balance maadi baradri andre idu nama 4HNO3 reacts with the P4O10, which gives a 2N2O5 and a 4HPO3, that is a formation of your N2O5, that is a nitrogen pentoxide, which is a acidic in nature. So illi enagutethi nama N2O5 nu kuda enagutethi andre acidic irutethi, yakandra namdu alli nimma last lectures alli discuss maadbekagidra the oxides with the higher oxidation states are more acidic anta discuss maadidvi. So hagagi ee oxides alli thagondri andre nama N2O5 enagutethi oxidation state plus 5 ಐತಿ, ಹಾಗಾಗಿ ಇದು ಏನಾಗ್ತೈತಿ ನಮಗೆ ಮೋರ್ ಆಸಿಡಿಕ್ ಇರ್ತೈತಿ. ನಮ್ಮ ಇರ್ತಕ್ಕಂಥ 5 ಆಕ್ಸೈಡ್ಸ್ ಅಲ್ಲಿ ನಮ್ಮ ನೈಟ್ರೋಜನ್ ಪೆಂಟಾಕ್ಸೈಡ್ ಏನಾಗ್ತೈತಿ ಮೋರ್ ಆಸಿಡಿಕ್ ಇರ್ತೈತಿ. ಸೊ ಇದನ್ನ ಹೆಂಗೆ ಪ್ರಿಪೇರ್ ಮಾಡ್ತೀವಿ ಅಂದ್ರೆ ರಿಯಾಕ್ಷನ್ ಬಿಟ್ವೀನ್ ಯುವರ್ ನೈಟ್ರಿಕ್ ಆಸಿಡ್ ಅಂಡ್ ಫಾಸ್ಫರಸ್ ಪೆಂಟಾಕ್ಸೈಡ್, ದಟ್ ಈಸ್ ಅ ಇಟ್ ಎಕ್ಸಿಸ್ಟ್ ಇನ್ ದ ಫಾರ್ಮ್ ಆಫ್ ಡೈಮರ್. ಸೊ ದೀಸ್ ಆರ್ ದ 5 ಆಕ್ಸೈಡ್ಸ್ ಅಂಡ್ ಅದರ್ ಪ್ರಿಪ್ರೇಷನ್ ಅಂಡ್ ಅದರ್ ದ ಪ್ರಾಪರ್ಟೀಸ್. ಸೊ ನೆಕ್ಸ್ಟ್ ವಿ ಆರ್ ಮೂವಿಂಗ್ ಆನ್ ಟು ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ಯುವರ್ ಆಕ್ಸೈಡ್ಸ್ ಆಫ್ ನೈಟ್ರೋಜನ್. ಸೊ ಇಷ್ಟೊತ್ತವರೆಗೂ ನಾವು ಏನು ಮಾಡಿದ್ವಿ, ನಮ್ಮ ಆಕ್ಸೈಡ್ಸ್ ಆಫ್ ನೈಟ್ರೋಜನ್ ಅಂದರೆ ನಮ್ಮ ನೈಟ್ರೋಜನ್ ಏನು ಮಾಡ್ತಿತ್ತು ಅಂದರೆ ನಮ್ಮ +1 ಆಕ್ಸಿಡೇಷನ್ ಸ್ಟೇಟ್ ಇಂದ ಹಿಡ್ಕೊಂಡು +5 ಆಕ್ಸಿಡೇಷನ್ ಸ್ಟೇಟ್ ಎಲ್ಲ ಥರ ಆಕ್ಸೈಡ್ಸ್ ಫಾರ್ಮ್ ಮಾಡ್ತಿತ್ತು. ದಟ್ ಈಸ್ 5 ಆಕ್ಸೈಡ್ಸ್ ಫಾರ್ಮ್ ಮಾಡಿತ್ತು. ಸೊ ಅದರದ ಯಾವ ಥರ ಪ್ರಿಪೇರ್ ಆಗ್ತೈತಿ ಆ್ಯಂಡ್ ಅದರದ ಪ್ರಾಪರ್ಟೀಸ್ ಏನು ಅಂತ ಎಲ್ಲ ನೋಡಿದ್ವಿ. ಸೊ ನೌ ವಿ ಆರ್ ಡೀಲಿಂಗ್ ವಿತ್ ದ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಆಫ್ ಯುವರ್ ನೈಟ್ರೋಜನ್. ಸೊ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಆಫ್ ನೈಟ್ರೋಜನ್ ಅಂದರೆ ಇಲ್ಲಿ ಬರ್ತವೆ ನೋಡ್ರಿ, ಇವು ಎಲ್ಲ ಏನು ನಮಗೆ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಆಫ್ ಯುವರ್ ನೈಟ್ರೋಜನ್. ಸೊ ಇವು ಆರು ನಿಮಗೆ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಆಫ್ ಯುವರ್ ಆಕ್ಸೈಡ್. ಸೊ ಫಸ್ಟ್ ಒನ್ ನಮ್ದು ಇದು ಯಾವುದು, ನಮಗೆ ನೈಟ್ರಸ್ ಆಕ್ಸೈಡ್. ಇದರದ್ದು ಆಕ್ಸಿಡೇಷನ್ ಸ್ಟೇಟ್ ಎಷ್ಟು ಇರ್ತೈತಿ ನಮಗೆ, +1 ಇರ್ತೈತಿ ಆ್ಯಂಡ್ ಇಟ್ ಈಸ್ ಯುವರ್ ನೈಟ್ರಿಕ್ ಆಕ್ಸೈಡ. +2 ಆಕ್ಸಿಡೇಷನ್ ಸ್ಟೇಟ್ ಇರ್ತೈತಿ. ಥರ್ಡ್ ಒನ್ ಡೈನೈಟ್ರೋಜನ್ ಟ್ರೈಆಕ್ಸೈಡ್, ಇದರದ್ದು ಆಕ್ಸಿಡೇಷನ್ ಸ್ಟೇಟ್ ಏನು ಇರ್ತೈತಿ ನಮಗೆ +3 ಇರ್ತೈತಿ. ಆ್ಯಂಡ್ ಥರ್ಡ್ ಒನ್ ನೈಟ್ರೋಜನ್ ಡೈಆಕ್ಸೈಡ್ ವಿತ್ +4 ಆಕ್ಸಿಡೇಷನ್ ಸ್ಟೇಟ. ಇದು ಫೋರ್ತ್ ಒನ್ ಡೈನೈಟ್ರೋಜನ್ ಟೆಟ್ರಾಕ್ಸೈಡ್. ಈ ಡೈನೈಟ್ರೋಜನ್ ಟೆಟ್ರಾಕ್ಸೈಡ್ ಈಸ್ ಅ ಡೈಮರ್ ಆಫ್ ಯುವರ್ ನೈಟ್ರೋಜನ್ ಡೈಆಕ್ಸೈಡ್. ನಮ್ಮದು ಡೈನೈಟ್ರೋಜನ್ ಟೆಟ್ರಾಕ್ಸೈಡ್ನ ಏನಂತ ತಗೋತೀವಿ ಅಂದರೆ ನಾವು ಡೈಮರ್ ಆಫ್ ಯುವರ್ ನೈಟ್ರೋಜನ್ ಡೈಆಕ್ಸೈಡ್ ಅಂತ ತಗೋತೀವಿ. ಯಾಕೆ ಡೈಮರ್ ಆಗ್ತೈತಿ ಅಂದ್ರೆ ಡ್ಯೂ ಟು ಪ್ರೆಸೆನ್ಸ್ ಆಫ್ ಆಡ್ ಎಲೆಕ್ಟ್ರಾನ್ ಸಿಸ್ಟಮ್. ಇಲ್ಲಿ ಕೌಂಟ್ ಮಾಡ್ಕೊಂಡ್ರಿ ಅಂದ್ರೆ ಆಡ್ ಎಲೆಕ್ಟ್ರಾನ್ ಸಿಸ್ಟಮ್ ಬರ್ತೈತಿ, 2, 4, 6, 8 ಆ್ಯಂಡ್ ಇದು ಎಷ್ಟಾಗ್ತೈತಿ ನಿಮಗೆ 10+1=11. ಸೊ ಡ್ಯೂ ಟು ಪ್ರೆಸೆನ್ಸ್ ಆಫ್ ಆಡ್ ಎಲೆಕ್ಟ್ರಾನ್ ಸಿಸ್ಟಮ ನಮ್ಮ ನೈಟ್ರೋಜನ್ ಡೈಆಕ್ಸೈಡ್ ಏನಾಗ್ತೈತಿ ಡೈಮರ್ ಆಗಿ ಎಕ್ಸಿಸ್ಟ್ ಆಗಿ ಏನು ಕೊಡ್ತೈತಿ ನಮಗೆ ಡೈ ನೈಟ್ರೋಜನ್ ಟೆಟ್ರಾಕ್ಸೈಡ್ ಕೊಡ್ತೈತಿ, ವಿಚ್ ಈಸ್ ಆಲ್ಸೋ ಇನ್ ಅ +4 ಆಕ್ಸಿಡೇಷನ್ ಸ್ಟೇಟ. ಆ್ಯಂಡ್ ಲಾಸ್ಟ್ ಒನ್ ಬಂದ್ರಿ ಅಂದರೆ ನಿಮ್ಮ ಡೈ ನೈಟ್ರೋಜನ್ ಪೆಂಟಾಕ್ಸೈಡ್. ಸೊ ಇವು ಎಲ್ಲ ಏನು ನಮಗೆ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಆಫ್ ಯುವರ್ ನೈಟ್ರೋಜನ್ ಆಕ್ಸೈಡ್. ಸೊ ಯಾವ ಥರ ಆಗ್ತೈತಿ ಅಂತ ನೋಡಿದ್ರಿ ಅಂದ್ರೆ ಫಸ್ಟ್ ಒಂದು ತಗೋರಿ ನೈಟ್ರಸ್ ಆಕ್ಸೈಡಲ್ಲಿ ತೊಗೊಂಡ್ರಿ ಅಂದ್ರೆ ಫಸ್ಟ್ ನೈಟ್ರೋಜನ್ನಲ್ಲಿ ಏನೈತಿ ನಮಗೆ 2 ಲೋನ್ ಪೇರ್ ಐತಿ. ಈ ನೈಟ್ರೋಜನ್ನಲ್ಲಿ ಏನಿಲ್ಲ ನಮಗೆ ಯಾವುದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇಲ್ಲ. ಯಾಕಂದರೆ ಈ ನೈಟ್ರೋಜನ್ನಲ್ಲಿ ಇರ್ತಕ್ಕಂಥ ಎಲ್ಲ ಎಲೆಕ್ಟ್ರಾನ್ಸು ಎಲ್ಲಿ ಪಾರ್ಟಿಸಿಪೇಟ್ ಮಾಡಿದವು ಅಂದರೆ ನಮಗೆ ಬಾಂಡಿಂಗ್ ಒಳಗೆ ಪಾರ್ಟಿಸಿಪೇಟ್ ಮಾಡಿದವು. ಸೊ ಯಾವಾಗ ಈ ನೈಟ್ರೋಜನ್ನಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಇಲ್ಲಿ ಶಿಫ್ಟ್ ಆದವು ಅಂದ್ರೆ 2 ನೈಟ್ರೋಜನ್ ಮಧ್ಯೆ ಶಿಫ್ಟ್ ಆಯ್ತಂದ್ರೆ ಏನಾಗ್ತೈತಿ ಈ ಬಾಂಡ್ ಬ್ರೇಕ್ ಆಗ್ತೈತಿ. ಯಾಕಂದರೆ ನಮ್ಗೆ ನೈಟ್ರೋಜನ್ನ 3 ಬಾಂಡ್ ಮಾಡ್ಬೋದು ಅಥವಾ ಮ್ಯಾಕ್ಸಿಮಮ್ ಎಷ್ಟು ಮಾಡ್ಬೋದು 4 ಮಾಡ್ಬೋದು. ಸೊ ಆಲ್ರೆಡಿ ಎಷ್ಟಾಗೈತೆ ನಮಗೆ ಇಲ್ಲಿ 4 ಬಾಂಡ್ ಐತಿ. ಈ ನೈಟ್ರೋಜನ್ ಎಲೆಕ್ಟ್ರಾನ್ ಕೊಡ್ತೀವಿ ಅಂದ್ರೆ ಇಲ್ಲಿ 3 ಆಗ್ತವು, ಇಲ್ಲಿ ಎಷ್ಟು ಆಗ್ತವೆ 2 ಆಗ್ತವೆ, 5 ಬಾಂಡ್ ಆಗ್ತಿರ್ತವೆ. ಹಾಗಾಗಿ ಈ ಬಾಂಡಲ್ಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ ಏನಾಗ್ತೈತಿ ನಮಗೆ ಆಕ್ಸಿಜನ್ ಮೇಲೆ ಶಿಫ್ಟ್ ಆಯ್ತಂದ್ರೆ ಇವೆರಡು ನೈಟ್ರೋಜನ್ ಮಧ್ಯೆ ಏನಾಗ್ತೈತಿ ಬಾಂಡ್ ಫಾರ್ಮ್ ಆಗ್ತೈತಿ. ಈ ಒಂದು ಲೋನ್ ಪೇರ್ ಏನಾಗ್ತೈತಿ ಇಲ್ಲಿ ಬಾಂಡಿಂಗ್ ಆಯ್ತಂದ್ರೆ ಈ ನೈಟ್ರೋಜನ್ ಮೇಲೆ ಏನಾಗ್ತೈತಿ ನಿಮಗೆ ಒಂದೇ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರ್ತೈತಿ. ಸೊ ಆಕ್ಸಿಜನ್ ಮೇಲೆ ಎಷ್ಟಿದ್ದು ನಮಗೆ 2 ಲೋನ್ ಪೇರ್ ಇದ್ವು, ಈ ಎಲೆಕ್ಟ್ರಾನ್ಸ್ ಈ ಕಡೆ ಆಕ್ಸಿಜನ್ ಮೇಲೆ ಶಿಫ್ಟ್ ಆಯ್ತಂದ್ರೆ ಆಕ್ಸಿಜನ್ ಮೇಲೆ ಎಷ್ಟಾಗ್ತವೆ ನಮಗೆ ಟೋಟಲ್ 6 ಎಲೆಕ್ಟ್ರಾನ್ಸ್ ಆಗ್ತವೆ ಅಥವಾ 3 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆಗ್ತವೆ. ಸೊ ಈ ಎಲೆಕ್ಟ್ರಾನ್ಸ್ ಈ ಕಡೆ ಶಿಫ್ಟ್ ಆಯ್ತಂದ್ರೆ ನೈಟ್ರೋಜನ್ ಮಧ್ಯೆ ಏನಾಗ್ತೈತಿ ಟ್ರಿಪಲ್ ಬಾಂಡ್ ಫಾರ್ಮ್ ಆಗ್ತೈತಿ. ಆಕ್ಸಿಜನ್ನು ನೈಟ್ರೋಜನ್ ಮಧ್ಯೆ ಇರ್ತಕ್ಕಂಥ ಬಾಂಡ್ ಬ್ರೇಕ್ ಆಗಿ ಅವು ಎಲ್ಲ ಆಗ್ತವೆ ನಮಗೆ ಎಲೆಕ್ಟ್ರಾನ್ಸ್ ಆಕ್ಸಿಜನ್ ಮೇಲೆ ಶಿಫ್ಟ್ ಆಗ್ತವೆ. ಸೊ ಇಂಥವ್ನ ಏನಂತ ಕರಿತೀವಿ ನಾವು ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಅಂತ ಕರಿತೀವಿ. ಸೊ ಸೆಕೆಂಡ್ ಒನ್ ಬಂದ್ರಿ ಅಂದ್ರೆ ಸೆಕೆಂಡ್ ಒನ್ ಒಳಗೆ ಏನಾಗ್ತೈತಿ ಆ್ಯಸ್ ಇಟ್ ಈಸ್ ಉಳ್ಕೊತೈತಿ. ಯಾಕಂದ್ರೆ ರೆಸೊನೆನ್ಸ್ ಸ್ಟ್ರಕ್ಚರ್ ತೊಗೊಂಡ್ರಿ ಅಂದ್ರೆ ಇಲ್ಲಿ ಏನಾಗ್ತೈತಿ ನಮಗೆ ಆಡ್ ಎಲೆಕ್ಟ್ರಾನ್ ಸಿಸ್ಟಮ್ ಬರೋದ್ರಿಂದ ಒಂದು ಸಾರಿ ಏನಾಗ್ತೈತಿ ನಮಗೆ ಆಕ್ಸಿಜನ್ ಮೇಲೆ
ಎಕ್ಸಸ್ ಎಲೆಕ್ಟ್ರಾನ್ ಇರ್ತೈತಿ ಒಂದು, ಅಥವಾ ಇಲ್ಲಿ ಇರ್ತೈತಿ ಅದು ನೈಟ್ರೋಜನ್ ಮೇಲೆ ಎಕ್ಸ್ಟ್ರಾ ಎಲೆಕ್ಟ್ರಾನ್ ಇರ್ತೈತಿ. ಒಂದನೇದು ನೈಟ್ರಸ್ ಆಕ್ಸೈಡ್, ಸೆಕೆಂಡ್ ಒನ್ ನೈಟ್ರಿಕ್ ಆಕ್ಸೈಡ್. ಸೊ ಥರ್ಡ್ ಒನ್ನಿಗೆ ಬಂದ್ರಿ ಅಂದರೆ ನೋಡ್ರಿ, ಸೊ ಎಲ್ಲಿ ನಮಗೆ ಡಬಲ್ ಬಾಂಡ್ ಫಾರ್ಮ್ ಆಗ್ತೈತಿ, ಆಕ್ಸಿಜನ್ ಎಲ್ಲಿ ಡಬಲ್ ಬಾಂಡ್ ಫಾರ್ಮ್ ಆಗಿರ್ತೈತಿ ಅವಾಗ ಎಷ್ಟಿರ್ತವೆ ನಮಗೆ ಆಕ್ಸಿಜನ್ ಮೇಲೆ 4 ಎಲೆಕ್ಟ್ರಾನ್ ಇರ್ತವೆ. ಯಾವಾಗ ನಮಗೆ ಆಕ್ಸಿಜನ್ ಸಿಂಗಲ್ ಬಾಂಡ್ ಮಾಡಿರ್ತೈತಿ ಅವಾಗ ಎಷ್ಟು ಎಲೆಕ್ಟ್ರಾನ್ಸ್ ಬರ್ತಾವೆ ಅಂದ್ರೆ ನಮಗೆ ಆಕ್ಸಿಜನ್ ಮೇಲೆ 6 ಎಲೆಕ್ಟ್ರಾನ್ ಬರ್ತವೆ. ಸೊ ಇಲ್ಲಿ ಆಕ್ಸಿಜನ್ ಡಬಲ್ ಬಾಂಡ್ ಮಾಡೈತಿ, 4 ಎಲೆಕ್ಟ್ರಾನ್ ಅದವು, ಸಿಂಗಲ್ ಬಾಂಡ್ ಬರೈತಿ, 6 ಎಲೆಕ್ಟ್ರಾನ್ ಅದವು. ನೈಟ್ರೋಜನ್ ಎಷ್ಟು ಬಾಂಡ್ ಮಾಡೈತಿ ನಮಗೆ, 4 ಬಾಂಡ್ ಮಾಡೈತಿ. ನೈಟ್ರೋಜನ್ 4 ಬಾಂಡ್ ಮಾಡಿತಂದ್ರೆ ನೈಟ್ರೋಜನ್ ಮೇಲೆ ಏನಿರಲ್ಲ ನಮಗೆ ಯಾವುದೇ ರೀತಿಯಾದಂಥ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇರಲ್ಲ. ಈ ಕಡೆ ತೊಗೊಂಡ್ರಿ ಅಂದ್ರೆ ನೈಟ್ರೋಜನ್ 3 ಬಾಂಡ್ ಮಾಡೈತಿ, ಹಾಗಾಗಿ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಎಲ್ಲಿ ಐತಿ ನಮಗೆ ನೈಟ್ರೋಜನ್ ಮೇಲೆ ಐತಿ. ಆಕ್ಸಿಜನ್ 2 ಬಾಂಡ್ ಮಾಡೈತಿ, ಹಾಗಾಗಿ ಅಲ್ಲಿ ಏನೈತಿ 4 ಎಲೆಕ್ಟ್ರಾನ್ಸ್ ಐತಿ. ಸೊ ಯಾವಾಗ ಈ ಆಕ್ಸಿಜನ್ ಮೇಲಿರೋ ಎಲೆಕ್ಟ್ರಾನ್ಸ್ ಇಲ್ಲಿ ಶಿಫ್ಟ್ ಆಯಿತು ಅಂದರೆ, ಇಲ್ಲಿ ಆಕ್ಸಿಜನ್ ಮೇಲಿರ್ತಕ್ಕಂಥ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನೈಟ್ರೋಜನ್ ಆಕ್ಸಿಜನ್ ಮಧ್ಯೆ ಶಿಫ್ಟ್ ಆಯ್ತು ಅಂದರೆ ಇವೆರಡರ ಮಧ್ಯೆ ಏನಾಗ್ತೈತಿ ನಮಗೆ ಡಬಲ್ ಬಾಂಡ್ ಫಾರ್ಮ್ ಆಗ್ತೈತಿ. 6 ಇರೋ ಎಲೆಕ್ಟ್ರಾನ್ಸ್ ಎಷ್ಟಾಗ್ತವೆ ನಮಗೆ 4 ಆಗ್ತವೆ. ಸೊ ಈ ಬಾಂಡ್ ಇಲ್ಲಿ ಶಿಫ್ಟ್ ಆಯ್ತು ಅಂದರೆ ಈ ಬಾಂಡ್ ಏನಾಗ್ತೈತಿ ನಮಗೆ ಬ್ರೇಕ್ ಆಗ್ತೈತಿ. ಡಬಲ್ ಬಾಂಡ್ ಇರೋದು ಏನಾಗ್ತೈತಿ, ಸಿಂಗಲ್ ಬಾಂಡ್ ಆಗ್ತೈತಿ. 4 ಇರೋ ಎಲೆಕ್ಟ್ರಾನ್ಸ್ ಎಷ್ಟಾಗ್ತವೆ ನಮಗೆ 6 ಆಗ್ತವೆ. ಸೊ ಇವು ಎರಡು ಏನು ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಆಫ್ ಯುವರ್ ಡೈನೈಟ್ರೋಜನ್ ಟ್ರೈಆಕ್ಸೈಡ್. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಫಾರ್ ಯುವರ್ ನೈಟ್ರೋಜನ್ ಡೈಆಕ್ಸೈಡಿಗೆ ಬಂದ್ರಿ ಅಂದ್ರೆ ಇಲ್ಲಿ ಏನಾಗ್ತೈತಿ ಅಂದ್ರೆ ಇದು ನಮಗೆ ಆಡ್ ಎಲೆಕ್ಟ್ರಾನ್ ಸಿಸ್ಟಮ್ ಇರ್ತೈತಿ. ಹಾಗಾಗಿ ಇಲ್ಲಿ ನಮ್ಗೆ ಏನಾಗ್ತೈತಿ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರಲ್ಲ ನೈಟ್ರೋಜನ್ ಮೇಲೆ, ಬಟ್ ನೈಟ್ರೋಜನ್ ಮೇಲೆ ಏನು ಇರ್ತೈತಿ ನಮಗೆ ಓನ್ಲಿ 1 ಎಲೆಕ್ಟ್ರಾನ್ ಇರ್ತೈತಿ. ಸೊ 1 ಎಲೆಕ್ಟ್ರಾನ್ ಇರ್ತೈತಿ, ಈ ಎಲೆಕ್ಟ್ರಾನ್ಸ್ ಇಲ್ಲಿ ಶಿಫ್ಟ್ ಆಯ್ತು ಅಂದ್ರೆ ನೈಟ್ರೋಜನ್ ಆಕ್ಸಿಜನ್ ಮಧ್ಯೆ ಏನಾಗ್ತೈತಿ ನಮಗೆ ಸಿಂಗಲ್ ಬಾಂಡ್ ಆಗ್ತೈತಿ. ಆ್ಯಂಡ್ ಈ ನೈಟ್ರೋಜನ್ ಆಕ್ಸಿಜನ್ ಬಾಂಡ್ ಬ್ರೇಕ್ ಆಯ್ತು ಅಂದ್ರೆ ಇವೆರಡರ ಮಧ್ಯೆ ಏನಾಗ್ತೈತಿ ನಮಗೆ ಸಿಂಗಲ್ ಬಾಂಡ್ ಆಗ್ತೈತಿ. ಸೊ ದಿಸ್ ಈಸ್ ಯುವರ್ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ನೈಟ್ರೋಜನ್ ಡೈಆಕ್ಸೈಡ್. ಆ್ಯಂಡ್ ನೆಕ್ಸ್ಟ್ ಒನಿಗೆ ಬಂದ್ರಿ ಅಂದ್ರೆ ಡೈನೈಟ್ರೋಜನ್ ಟೆಟ್ರಾಆಕ್ಸೈಡ್. ಸೊ ಆಕ್ಸಿಜನ್ ಮೇಲೆ ಸಿಂಗಲ್ ಬಾಂಡ್ ಇರೋದ್ರಿಂದ 6 ಎಲೆಕ್ಟ್ರಾನ್ ಅದವು, ಡಬಲ್ ಬಾಂಡ್ ಇರೋದ್ರಿಂದ 2 ಎಲೆಕ್ಟ್ರಾನ್ ಅದವು. ನಿಮ್ಮ ನೈಟ್ರೋಜನ್ 4 ಬಾಂಡ್ ಆಗೈತಿ, ಸೊ ಯಾವುದೇ ರೀತಿಯಾದಂಥ ಎಲೆಕ್ಟ್ರಾನ್ಸ್ ಬರಲ್ಲ. ಈ ನೈಟ್ರೋಜನೂ 4 ಬಾಂಡ್ ಮಾಡೈತಿ, ಯಾವುದೇ ರೀತಿಯಾದಂಥ ಎಲೆಕ್ಟ್ರಾನ್ಸ್ ಬರಲ್ಲ. ಆಕ್ಸಿಜನ್ ಸಿಂಗಲ್ ಬಾಂಡ್ 6 ಎಲೆಕ್ಟ್ರಾನ್, ಆಕ್ಸಿಜನ್ ಡಬಲ್ ಬಾಂಡ 4 ಎಲೆಕ್ಟ್ರಾನ್. ಸೊ ಈ ಎಲೆಕ್ಟ್ರಾನ್ಸ್ ಇಲ್ಲಿ ಶಿಫ್ಟ್ ಆಯ್ತು ಅಂದರೆ ಇಲ್ಲಿ ಏನಾಗ್ತೈತಿ ನಮಗೆ ಡಬಲ್ ಬಾಂಡ್ ಫಾರ್ಮ್ ಆಗ್ತೈತಿ. ಇಲ್ಲಿ ಡಬಲ್ ಬಾಂಡ್ ಆಯ್ತಂದ್ರೆ ಈ ಎಲೆಕ್ಟ್ರಾನ್ಸ್ ಏನಾಗ್ತವೆ ಆಕ್ಸಿಜನ್ ಮೇಲೆ ಶಿಫ್ಟ್ ಆಗ್ತೈತಿ. ಸೊ ಇಲ್ಲಿ ಡಬಲ್ ಬಾಂಡ್ ಫಾರ್ಮ್ ಆಯ್ತಂದ್ರೆ ಇಲ್ಲಿ ಎಷ್ಟು ಎಲೆಕ್ಟ್ರಾನ್ ಉಳ್ಕೋತಾವೆ ನಮಗೆ 4 ಎಲೆಕ್ಟ್ರಾನ್ ಉಳ್ಕೋತಾವೆ. ಇಲ್ಲಿ ಡಬಲ್ ಬಾಂಡ್ ಬ್ರೇಕ್ ಆಯ್ತಂದ್ರೆ ಎಷ್ಟು ಎಲೆಕ್ಟ್ರಾನ್ಸ್ ಬರ್ತವೆ ನಮಗೆ 6 ಎಲೆಕ್ಟ್ರಾನ್ ಬರ್ತವೆ. ಅದೇ ರೀತಿ ಈ ಕಡೆನೂ ಆಗ್ಬೋದು ನಮಗೆ, ಇಲ್ಲಿ ಎಲೆಕ್ಟ್ರಾನ್ಸ್ ಈ ಕಡೆ ಶಿಫ್ಟ್ ಆಯ್ತಂದ್ರೆ ಇಲ್ಲಿ ಏನಾಗ್ತೈತಿ ನಮಗೆ ಡಬಲ್ ಬಾಂಡ್ ಆಗ್ತೈತಿ. ಡಬಲ್ ಬಾಂಡ್ ಆಯ್ತಂದ್ರೆ ಇಲ್ಲಿ ಏನಾಗ್ತವೆ 2 ಎಲೆಕ್ಟ್ರಾನ್ ರಿಮೂವ್ ಆಗಿರ್ತವೆ. ಈ ಡಬಲ್ ಬಾಂಡ್ ಈ ಕಡೆ ಶಿಫ್ಟ್ ಆಯ್ತಂದ್ರೆ ಇಲ್ಲಿರೋ ಡಬಲ್ ಬಾಂಡ್ ಏನಾಗ್ತೈತಿ ನಮಗೆ ಬ್ರೇಕ್ ಆಗ್ತೈತಿ. ಆ್ಯಂಡ್ ಆಕ್ಸಿಜನ್ ಮೇಲೆ ಏನು ಬರ್ತವೆ ನಮಗೆ 6 ಎಲೆಕ್ಟ್ರಾನ್ಸ್ ಬರ್ತವೆ. ಸೊ ದಿಸ್ ಈಸ್ ಯುವರ್ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ಡೈನೈಟ್ರೋಜನ್ ಟೆಟ್ರಾಆಕ್ಸೈಡ್. ಆ್ಯಂಡ್ ಕಮಿಂಗ್ ಫಾರ್ ಡೈನೈಟ್ರೋಜನ್ ಪೆಂಟಾಕ್ಸೈಡಿಗೆ ಬಂದ್ರಿ ಅಂದ್ರೆ ಆಕ್ಸಿಜನ್ ಸಿಂಗಲ್ ಬಾಂಡ್ ಐತಿ, 6 ಎಲೆಕ್ಟ್ರಾನ್, ಆಕ್ಸಿಜನ್ ಡಬಲ್ ಬಾಂಡ್ ಐತಿ, 4 ಎಲೆಕ್ಟ್ರಾನ್, ನೈಟ್ರೋಜನಿಗೆ 4 ಬಾಂಡ್ ಐತಿ. ಯಾವುದೇ ರೀತಿಯಾದಂಥ ಎಲೆಕ್ಟ್ರಾನ್ಸ್ ಇಲ್ಲ, ಆಕ್ಸಿಜನ್ ಡಬಲ್ ಬಾಂಡ್ ಐತಿ, 4 ಎಲೆಕ್ಟ್ರಾನ್ಸ್ ಬರ್ತವೆ. ನೈಟ್ರೋಜನ 4 ಬಾಂಡ್ ಐತಿ, ಯಾವುದೇ ರೀತಿಯಾದಂಥ ಎಲೆಕ್ಟ್ರಾನ್ಸ್ ಬರಲ್ಲ. ಆ್ಯಂಡ್ ಆಕ್ಸಿಜನ್ ಡಬಲ್ ಬಾಂಡ್ ಇರೋದ್ರಿಂದ 4 ಎಲೆಕ್ಟ್ರಾನ್ ಬರ್ತವೆ, ಆಕ್ಸಿಜನ್ ಸಿಂಗಲ್ ಎಲೆಕ್ಟ್ರಾನ್ ಇರೋದ್ರಿಂದ 6 ಎಲೆಕ್ಟ್ರಾನ್ ಬರ್ತವೆ. ಸೊ ಇಲ್ಲಿ ನಮಗೆ ಈ ಎಲೆಕ್ಟ್ರಾನ್ಸ್ ಇಲ್ಲಿ ಶಿಫ್ಟ್ ಆಯ್ತಂದ್ರೆ ಇಲ್ಲಿ ಏನಾಗ್ತೈತಿ ನಮಗೆ ಫಾರ್ಮೇಷನ್ ಆಫ್ ಡಬಲ್ ಬಾಂಡ್ ಆಗ್ತೈತಿ. ಸೊ ಇಲ್ಲಿ ಡಬಲ್ ಬಾಂಡ್ ಆಯ್ತಂದ್ರೆ ಇಲ್ಲಿ 6 ಇರೋ ಎಲೆಕ್ಟ್ರಾನ್ಸ್ ಇಲ್ಲಿ ಎಷ್ಟಾಗ್ತವೆ ನಮಗೆ 4 ಆಗ್ತವೆ. ಇಲ್ಲಿ ಡಬಲ್ ಬಾಂಡ್ ಫಾರ್ಮ್ ಆಯ್ತಂದ್ರೆ ಈ ಡಬಲ್ ಬಾಂಡ್ ಏನಾಗ್ತೈತಿ ನಮಗೆ ಬ್ರೇಕ್ ಆಗ್ತೈತಿ. ಸೊ ಈ ಡಬಲ್ ಬಾಂಡ್ ಬ್ರೇಕ್ ಆಯ್ತಂದ್ರೆ ಇಲ್ಲಿ 4 ಇರೋ ಎಲೆಕ್ಟ್ರಾನ್ಸ್ ಎಷ್ಟಾಗ್ತವೆ 2 ಆಗ್ತವೆ. ಆ್ಯಂಡ್ ರಿಮೂವಲ್ ಆಫ್ ಡಬಲ್ ಬಾಂಡ್ ಆಗ್ತೈತಿ. ಅದೇ ರೀತಿಯಾಗಿ ಈ ಕಡೆ ಬಂದ್ರಿ ಅಂದ್ರೆ ಈ ಎಲೆಕ್ಟ್ರಾನ್ಸ್ ಏನಾಗ್ತವೆ ಈ ಕಡೆ ಶಿಫ್ಟ್ ಆಗ್ತೈತಿ ಅಂದ್ರೆ 6 ಎಲೆಕ್ಟ್ರಾನ್ ಅದವು. ಇಲ್ಲಿ ಶಿಫ್ಟ್ ಆಯ್ತಂದ್ರೆ ಇಲ್ಲಿ ಏನಾಗ್ತೈತಿ ನಮಗೆ ಡಬಲ್ ಬಾಂಡ್ ಆಗ್ತೈತಿ. 6 ಇರೋ ಎಲೆಕ್ಟ್ರಾನ್ಸ್ ಎಷ್ಟಾಗ್ತವೆ ನಮಗೆ 4 ಆಗ್ತವೆ. ಇದು ಇಲ್ಲಿ ಶಿಫ್ಟ್ ಆಯ್ತಂದ್ರೆ ಇದೇನಾಗ್ತೈತಿ ಮೇಲ್ಗಡೆ ಶಿಫ್ಟ್ ಆಯ್ತಂದ್ರೆ ಸಿಂಗಲ್ ಬಾಂಡ್ ಡಬಲ್ ಬಾಂಡ್ ಇರೋದು ಏನಾಗ್ತೈತಿ ಇಲ್ಲಿ ನಮಗೆ ಸಿಂಗಲ್ ಬಾಂಡ್ ಆಗ್ತೈತಿ. ಇಲ್ಲಿ 6 ಎಲೆಕ್ಟ್ರಾನ್ ಇದಾವು 4 ಎಲೆಕ್ಟ್ರಾನ್ ಇದಾವು, ಅವು ಎಷ್ಟಾಗ್ತವೆ ನಮಗೆ 6 ಎಲೆಕ್ಟ್ರಾನ್ಸ್ ಆಗ್ತವೆ. ಸೊ ದೀಸ್ ಆರ್ ದ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಆಫ್ ಯುವರ್ ನೈಟ್ರೋಜನ್ ಆಕ್ಸೈಡ್ಸ್ ಫ್ರಮ್ ಅ +1 ಆಕ್ಸಿಡೇಷನ್ ಸ್ಟೇಟ್ ಇಂದ ಹಿಡ್ಕೊಂಡು ಫ್ರಮ್ +5 ಆಕ್ಸಿಡೇಷನ್ ಸ್ಟೇಟ್. ಸೊ ದೀಸ್ ಆರ್ ದ ರೆಸೊನೆನ್ಸ್ ಸ್ಟ್ರಕ್ಚರ್ ಆಫ್ ನೈಟ್ರೋಜನ್. ಸೊ ಈ ಕ್ಲಾಸಲ್ಲಿ ನಾವು ನಮ್ಮ ಪ್ರಿಪ್ರೇಷನ್ ಆಫ್ ನೈಟ್ರೋಜನ್ ಆಕ್ಸೈಡ್ಸ್ ಯಾವ ಥರ ಮಾಡ್ತೀವಿ ಆ್ಯಂಡ್ ಅದ್ರ ಪ್ರಾಪರ್ಟಿ ಯಾವ ಥರ ಇರ್ತೈತಿ ಆ್ಯಂಡ್ ಅದರದ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಯಾವ ಥರ ಇರ್ತೈತಿ ಅಂತ ನೋಡಿದ್ವಿ. ಇನ್ನು ನೆಕ್ಸ್ಟ್ ಲೆಕ್ಚರ್ ವಿ ವಿಲ್ ಸ್ಟಾರ್ಟ್ ವಿತ್ ಆ್ಯಸಿಡ್ಸ್, ದಟ್ ಈಸ್ ಅ ನೈಟ್ರಿಕ್ ಆ್ಯಸಿಡ್ ಯಾವ ಥರ ಪ್ರಿಪೇರ್ ಮಾಡ್ತೀವಿ, ಅದ್ರ ಫಿಸಿಕಲ್ ಪ್ರಾಪರ್ಟೀಸ್ ಏನು,
chemical properties ಏನು ಅಂತ ನೆಕ್ಸ್ಟ್ ಲೆಕ್ಚರಲ್ಲಿ ನೋಡೋಣ. ಥ್ಯಾಂಕ್ ಯು.